ಹಾಯ್ ಫ್ರೆಂಡ್ಸ್, ಅಮೇಝಿಂಗ್ ಹ್ಯಾಕ್ಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ ಕೂದಲು ಉದುರೋ ಸಮಸ್ಯೆಯಿಂದ ಬಳಲ್ತಿದ್ರೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಡೆಡಿಕೇಟೆಡ್ ಆಗಿರುತ್ತೆ. ಯಾಕೆಂದರೆ ನಾವು ಇವತ್ತಿನ ವೀಡಿಯೋಲಿ ಕೂದಲನ್ನು ಹೇಗೆ ಉದ್ದ ದಟ್ಟವಾಗಿ ಬೆಳೆಯೋದ್ರ ಜೊತೆ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಹೇಗೆ ಬೆಳೆಸ್ಕೋಬೋದು ಮನೇಲೇ, ಅದ್ರ ಜೊತೆಗೆ ನಾವು ಹೇಗೆ ನ್ಯಾಚುರಲಾಗಿ ಸ್ಟ್ರೈಟಾಗಿರೋ ಹೇರ್ನ ಪಡ್ಕೋಬೋದು ಅನ್ನೋ ರೆಮಿಡಿಯಿಂದ ನಿಮ್ಮ ಮುಂದೆ ಬಂದಿದ್ದೀನಿ. ಅಕಸ್ಮಾತ್ ನೀವು ಜಾಸ್ತಿ ಕೂದಲುದ್ರ ಸಮಸ್ಯೆಯಿಂದ ಬಳಲ್ತಿದ್ರೆ ಫ್ರೆಂಡ್ಸ್, ಹಾಗೆ ಯಾವ ರೆಮಿಡಿ ಟ್ರೈ ಮಾಡಿದ್ರು ವರ್ಕೌಟ್ ಆಗದಲ್ಲಿ, ನೀವು ಟೆನ್ಷನ್ನಲ್ಲಿದ್ದರೆ, ಬೇಜಾರು ಮಾಡ್ಕೊಂಡಿದ್ರೆ ಫ್ರೆಂಡ್ಸ್, ಇವತ್ತಿನ ರೆಮಿಡಿಯಿಂದ ನಿಮ್ಮ ಎಲ್ಲ ಹೇರ್ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಗುತ್ತೆ ಅಂಥ ಒಳ್ಳೆ ಹೇರ್ ಮಾಸ್ಕಿಂದ ನಾನು ನಿಮ್ಮನ್ನೇ ಬಂದಿದ್ದೀನಿ. ಆ್ಯಂಡ್ ಆಲ್ಸೋ ನಾವು ಎಲ್ಲ ನ್ಯಾಚುರಲಾಗಿ ಹೇಗೆ ಕೂದಲನ್ನ ಸ್ಟ್ರೈಟ್ ಮಾಡ್ಕೊಳ್ಳೋದು ಅಂತಲೂ ನೋಡೋಣ. ಸೊ ರೆಮಿಡಿ ಏನು ಅಂತ ನೋಡೋಕ್ಕೆ ನೀವು ರೆಡಿನಾ ಫ್ರೆಂಡ್ಸ್? ಮತ್ತು ಹೇಳಕ್ಕೆ ಕೂಡ ನಾನು ರೆಡಿ. ಸೊ ವಿಡಿಯೋ ತಡ ಮಾಡ್ದಲ್ಲಿ ಸ್ಟಾರ್ಟ್ ಮಾಡೋಣ. ಬಟ್ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರಿಂದ ನಾವು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕೆಂದರೆ ನೀವು ಲೈಕ್ ಮಾಡೋದ್ರಿಂದ ನನಗೆ ಹೆಚ್ಚು ಹೆಚ್ಚು ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸಿಂದ ನಿಮ್ಮ ಮುಂದೆ ಬರೋದಕ್ಕೆ. ಸೊ ಫ್ರೆಂಡ್ಸ್, ಈ ರೆಮಿಡಿ ಮಾಡೋದಕ್ಕೆ ಫಸ್ಟು ನಾನು ಇಲ್ಲೊಂದು ಮಿಕ್ಸಿ ಜಾರ್ ತಗೋತಾ ಇದ್ದೀನಿ. ಅದಕ್ಕೆ ಈ ಥರ ಕುಕ್ಡ್ ರೈಸ್ ಅಥವಾ ಇದು ಅನ್ನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ನಿಮ್ಮ ಹೇರ್ನ ಲೆಂತ್ ಪ್ರಕಾರ ಅಳತೆ ನೀವು ತೊಗೋಬೇಕಾಗತ್ತೆ. ಬಟ್ ನಾನು ಇಲ್ಲಿ 1 ಕಪ್ ಅಕ್ಕಿನ ಇಲ್ಲಿ ಬೇಯಿಸಿಬಿಟ್ಟು ಅನ್ನ ಮಾಡ್ಕೊಂಡಿದ್ದೀನಿ. ನಾವು ಕುಕ್ಡ್ ರೈಸ್ನ ತಲೆಗೆ ಹಚ್ಚೋದ್ರಿಂದ ಕೂದಲು ಸ್ಮೂತ್ ಆಗೋದ್ರ ಜೊತೆ ಸ್ಟ್ರೈಟನ್ ಆಗುತ್ತೆ. ಹಾಗೆ ನಿಮ್ಮ ಹೇರ್ ರೂಟ್ ಅಲ್ಲಿ ಏನಾದರೂ ಸಮಸ್ಯೆ ಇದ್ದು ಹೇರ್ ಫಾಲ್ ಆಗ್ತಿದ್ರೆ ಅದನ್ನು ಕೂಡ ತಡ್ಕಟ್ಟೋದ್ರಲ್ಲಿ ಈ ರೈಸ್ ಮಾಸ್ಕ್ ಬಂದುಬಿಟ್ಟು ತುಂಬ ಒಳ್ಳೆ ನ್ಯಾಚುರಲ್ ಹೇರ್ ಮಾಸ್ಕಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಸೊ ಇದನ್ನು ನಾನು ಕುಕ್ ಮಾಡಿರೋ ರೈಸ್ನ ಇಲ್ಲಿ ಜಾರ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಏಷ್ಯನ್ ಕಂಟ್ರೀಸಲ್ಲಿ ಹೇರ್ ರೈಸ್ ಮಾಸ್ಕ್ ಬಂದುಬಿಟ್ಟು ತುಂಬ ಹಳೆ ಕಾಲದಿಂದನೂ ಒಂದು ಒಳ್ಳೆ ಹೇರ್ ಟ್ರೀಟ್ಮೆಂಟ್ ಥರ ಸೆಂಚುರಿಗಟ್ಟಲೆಯಿಂದ ಉಪಯೋಗಿಸ್ಕೊಂಡು ಬರ್ತಿದ್ದಾರೆ ಫ್ರೆಂಡ್ಸ್. ಇದು ಹೇರ್ನ ಸ್ಮೂತ್ ಆ್ಯಂಡ್ ಶೈನಿ ಆಗೋದ್ರ ಜೊತೆಗೆ ಬೇಗ ಬೆಳೆಯೋದ್ರಲ್ಲೂ ಹೆಲ್ಪ್ ಮಾಡುತ್ತೆ. ಹಾಗಾಗಿ ರೈಸ್ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಆ್ಯಕ್ಚುಲಿ ನೀವು ಮನೇಲಿ ಏನಾದರೂ ಅನ್ನ ಮಿಕ್ಕೋಗಿದ್ರೆ ಅದನ್ನು ನೀವು ಎಸಿಬೇಡಿ ಫ್ರೆಂಡ್ಸ್, ಇದನ್ನು ಉಪಯೋಗಿಸಿ ನೋಡಿ. ಇದ್ರ ಜೊತೆಗೆ ನಾನು ಮೆಂತ್ಯನ ನೆನೆಸಿಟ್ಟಿರೋ ನೀರನ್ನ ಹಾಕೋತಾ ಇದ್ದೀನಿ. ಇಲ್ಲ ಮೆಂತ್ಯ ಫುಲ್ಲು ಸೋಕ್ ಆಗಿದ್ರೆ ಅದನ್ನು ಕೂಡ ನೀವು ಹಾಕ್ಕೊಂಡು ಫೈನ್ ಪೇಸ್ ಮಾಡ್ಕೋಬೋದು ಫ್ರೆಂಡ್ಸ್. ಮೆಂತ್ಯನೂ ನಮ್ಮ ಕೂದಲು ಬೆಳೆಯೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಮೆಂತ್ಯ ಅಲ್ಲಿ ಐರನ್ ಮತ್ತು ಪ್ರೋಟೀನ್ ತುಂಬ ಹೆಚ್ಚು ಅಂಶದಲ್ಲಿರೋದ್ರಿಂದ ಅದು ಹೇರ್ ಗ್ರೋತ್ ಆಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ, ಹಾಗೆ ಹೇರ್ ಸ್ಮೂತ್ ಆಗೋದ್ರಲ್ಲೂ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಒಂದು ಯುನೀಕ್ ಕಾಂಪೋಸಿಷನ್ ಇದೆ ಫ್ರೆಂಡ್ಸ್, ಹಾಗಾಗಿ ಇದು ನಿಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಅದರ ನೀರು ಸಮೇತವಾಗಿ ಮೆಂತ್ಯನ ಜಾರ್ ಒಳಗಡೆ ಹಾಕೋತಾ ಇದ್ದೀನಿ. ಇದು ಆದಮೇಲೆ ನಮಗೆ ಬೇಕಾಗಿರೋ ಮೂರನೇ ಇಂಗ್ರೀಡಿಯೆಂಟ್ ಅಂದರೆ ಆಲೋವೆರಾ. ಇದು ಕ್ಯೂಬ್ ಮಾಡ್ಕೊಂಡಿರೋ ಅಲೋವೆರಾ ಫ್ರೆಂಡ್ಸ್. ಅಲೋವೆರಾಲ್ಲಿ ವೈಟಮಿನ್ ಎ, ಸಿ ಹಾಗೆ ಈ ಮೂರು ವೈಟಮಿನ್ ಜಾಸ್ತಿ ಇರೋದ್ರಿಂದ ಅದು ನಿಮ್ಮ ಹೇರ್ ಸೆಲ್ಸ್ನ ರೀಗ್ರೋತ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ, ಹಾಗೆ ಶೈನಿ ಹೇರ್ ಕೊಡೋದ್ರ ಜೊತೆ ಡ್ಯಾಂಡ್ರಫ್ ಕೂಡ ತೆಗ್ದಾಕತ್ತೆ ಫ್ರೆಂಡ್ಸ್. ಹಾಗಾಗಿ ನಾನಿಲ್ಲಿ 1 ಕ್ಯೂಬ್ ಅಲೋವೆರಾ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕೋತಿದ್ದೀನಿ. ಅಲೋವೆರಾನ ಹೇಗೆ ಸ್ಟೋರ್ ಮಾಡೋದು ಅನ್ನೋ ವಿಡಿಯೋ ನಾನು ಹಾಕಿದ್ದೀನಿ, ಅದನ್ನು ನಾನು ಮೇಲೆ ಲೈವ್ ಬಟನ್ ಮೇಲೆ ಹಾಕ್ತೀನಿ, ಹೋಗಿ ನೋಡಿ ಫ್ರೆಂಡ್ಸ್. ಇದಾದಮೇಲೆ ನಿಮಗೆ ಬೇಕಾದರೆ ಯಾವುದಾನ ಎಸೆನ್ಷಿಯಲ್ ಹಾಕೋಬೋದು. ಅಕಸ್ಮಾತ್ ನಿಮಗೆ ರೈಸ್ ವಾಟರ್ದು ಇದು ಸ್ಮೆಲ್ ಬರುತ್ತೆ, ನಿಮ್ಗೆ ಅದಾಗಲ್ಲ ಅನಿಸಿದ್ರೆ ನೀವು ಎಸೆನ್ಷಿಯಲ್ ಆಯಿಲ್ ಹಾಕೋಬೋದು. ನಾನಿಲ್ಲಿ ಪೆಪರ್ಮೆಂಟ್ ಎಸೆನ್ಷಿಯಲ್ ಆಯಿಲ್ ಹಾಕೋತಾ ಇದ್ದೀನಿ. ಇದೊಂದು 2-3 ಡ್ರಾಪ್ಸ್ ಹಾಕೋತೀನಿ ಫ್ರೆಂಡ್ಸ್. ಇದು ಆದಮೇಲೆ ಇದನ್ನು ಎಲ್ಲನೂ ಚೆನ್ನಾಗಿ ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಕಂಪ್ಲೀಟಾಗಿ ಗ್ರೈಂಡ್ ಆದಮೇಲೆ ಈ ಥರ ಮಿಕ್ಸ್ಚರ್ ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನು ನೀವು, ನಿಮಗೆ ಇಷ್ಟ ಇದ್ದರೆ, ನಿಮಗೆ ಪರವಾಗಿಲ್ಲ ಓಕೆ ಅಂದರೆ ನೀವು ಓವರ್ ನೈಟ್ ಹಾಕಿಬಿಟ್ಟು ಇದನ್ನು ಬಿಡ್ಬೋದು. ಬಟ್ ಫ್ರೆಂಡ್ಸ್, ಒಂದು ನೆನಪಿರಲಿ, ಇದು ನೀವು ಕೂದಲೇ ಸ್ಟ್ರ್ಯಾಂಡ್ಸ್ಗೆ ನೀವು ಹಚ್ಚಾದಮೇಲೆ ನೀವು ಕೂದಲನ್ನ ಗಂಟು ಕಟ್ಕೊಂಡು ಮಲ್ಕೋಬೇಡಿ, ಏಕೆಂದರೆ ಅದು ಕೂದಲು ಮತ್ತೆ ಅದೇ ಥರ ಶೇಪ್ ತೊಗೊಂಬಿಡುತ್ತೆ. ನೀವು ಆದಷ್ಟು ಕೂದಲನ್ನ ಸ್ಟ್ರೈಟೇ ಬಾಚಿಕೊಂಡು
ಓವರ್ ನೈಟ್ ಬಿಟ್ಬಿಟ್ಟು ಬೆಳಗ್ಗೆ ನೀವು ವಾಶ್ ಮಾಡ್ಕೋಬೋದು. ಇಲ್ಲಾಂದರೆ ಫ್ರೆಂಡ್ಸ್ ನೀವು 30 ಮಿನಿಟ್ಸ್ ಸ್ನಾನ ಮಾಡೋ ಮುಂಚೆ 30 ಮಿನಿಟ್ಸ್ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಹೇರ್ ವಾಶ್ ಮಾಡಿಕೊಂಡ್ರೆ ನಿಮಗೆ ಸ್ಮೂತ್ ಕೂದಲು ಹಾಗೆ ಸ್ಟ್ರೇಟ್ ಕೂದಲು ಬೆಳೆಯೋದ್ರ ಜೊತೆಗೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಸೊ ಫ್ರೆಂಡ್ಸ್ ರೆಮಿಡಿನ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಹೇಗೆ ವರ್ಕ್ ಆಯಿತು ಅಂತ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಎಲ್ಲರೂ ಟೇಕ್ ಕೇರ್ ಆಗಿ ಸ್ಟೇ ಸೇಫ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್.